ಯಾರಾದರೂ ಬಿಜೆಪಿ ಲೀಡರಿಗೆ ಧೈರ್ಯ ಇದೆಯೇನ್ರಿ ಹೇಳೋಕ್ಕೆ? ನಾವು ಇಸ್ಲಾಮಿಕ್ ಕಂಟ್ರಿಗಳ ಜೊತೆ ನಾವು ವ್ಯಾಪಾರ ಮಾಡೋದಿಲ್ಲ ಅಂತ ಕೆಂದೆ ಸೇ ದಟ್? ಡು ದೇ ಹ್ಯಾವ್ ದ ಗಟ್ಸ್ ಟು ಸೇ ವಿ ವಿಲ್ ನಾಟ್ ಟ್ರೇಡ್, ವಿ ವಿಲ್ ನಾಟ್ ಡೂ ಬಿಸ್ನೆಸ್ ವಿತ್ ಇಸ್ಲಾಮಿಕ್ ಕಂಟ್ರಿ? ಆಗೋದಿಲ್ಲ. ಆರ್ಥಿಕ ಪರಿಸ್ಥಿತಿ ಇಷ್ಟು ಕೆಟ್ಟದಾಗಿದ್ದಾಗ ಜನರಿಗೆ ಉದ್ಯೋಗ ಇಲ್ಲ, ಬಿಸ್ನೆಸ್ ಮ್ಯಾನ್ಗಳು ಸುಸೈಡ್ ಮಾಡ್ಕೋತಾ ಇದ್ದಾರೆ, ಬಿ ಜೆ ಪಿ ಅವ್ರು ಏನು ಮಾಡ್ತಾ ಇದ್ದಾರೆ ಇವಾಗ? ಜಾತಿ ರಾಜಕಾರಣ, ಧರ್ಮದ ರಾಜಕಾರಣ ಇವತ್ತು ವ್ಯಾಪಾರದಲ್ಲಿ ತರ್ತಾ ಇದ್ದಾರೆ. ಹಾಂ, ನಾನು ಹೇಳ್ದಂಗೆ ಏನು ಬಡತನಕ್ಕೆ ಏನಾದರೂ ಜಾತಿ ಗೊತ್ತಾ, ಧರ್ಮ ಗೊತ್ತಾ, ಹಸಿವಿಗೆ ಯಾವುದಾದ್ರೂ ಬಡತನ ಗೊತ್ತಾ, ಏನು ಹಸಿವಿಗೆ ಯಾವುದಾದ್ರೂ ಜಾತಿ ಇದೆಯಾ, ಧರ್ಮ ಇದೆಯಾ? ಹಾಂ, ಇವತ್ತು ನಾವು ಒಂದು ನಾವು ಮಾತೆತ್ತಿದ್ರೆ ಬೆಂಗಳೂರು ಅಂತಾರಾಷ್ಟ್ರೀಯ ಸಿಟಿ ಆಗಬೇಕು, ಕರ್ನಾಟಕ ಶುಡ್ ಬಿಕಮ್ ಅ ಗ್ಲೋಬಲ್ ಸ್ಟೇಟ್ ಅಂತ ನಾವು ಹೇಳ್ತೀವಿ. ವಿ ಲಿವ್ ಇನ್ ಅ ವೆರಿ ಕನೆಕ್ಟೆಡ್ ವರ್ಲ್ಡ್. ಇವತ್ತು ನಾವು ಹಿಂದಿನ ಥರ ಒಂದು ಸಪ್ರೇಟಾಗಿ ಒಂದು ಸಿಲ್ಕ್ ರೂಟ್ ಇಲ್ಲ, ಸ್ಪೈಸ್ ರೂಟ್ ಇಲ್ಲ. ಮುಂಚೆ ಏನಿರ್ತಾಯಿತ್ತು, ಮೆಣಸಿಗೆ ಸಿಲ್ಕಿಗೆ ಎಲ್ಲ ಒಂದು ಪ್ರತ್ಯೇಕವಾದಂಥ ದಾರಿ ಇತ್ತು, ಇದು ಇಂಡಿಯನ್ ಮಸ್ಲಿನ್ ಇತ್ತು, ಅದು ಇತ್ತು, ಇದು ಅಂತ ಎಲ್ಲ ಮಾಡ್ತಾಯಿದ್ರು. ಇವಾಗ ನಾವು ವಿ ಆರ್ ಅ ಕನೆಕ್ಟೆಡ್ ವರ್ಲ್ಡ್. ಇಲ್ಲಿ ಸಿಗೋದು ಅಲ್ಲೂ ಸಿಗುತ್ತೆ, ಅಲ್ಲಿ ಸಿಗೋದು ಅಮೆರಿಕನಲ್ಲಿ ಸಿಗೋದು ಇಲ್ಲೂ ಸಿಗುತ್ತೆ, ಕೊರಿಯಾನಲ್ಲಿ ಸಿಗೋದು ಇಲ್ಲಿ ಸಿಗುತ್ತೆ, ಇಲ್ಲಿಂದ ಅಲ್ಲೂ ಹೋಗ್ತದೆ. ಇವತ್ತು ನಾವು ಗಿಗ್ ಎಕಾನಮಿ ಅಂತ ನಾವು ಹೇಳ್ತೀವಿ. ನಾವು ಇವತ್ತು ನಾವು ಗ್ಲೋಕಲ್ ಅಂತೀರಿ, ಗ್ಲೋಬಲಿ ಲೋಕಲ್. ಇವತ್ತು ನೀವು ಅಂತಾರಾಷ್ಟ್ರೀಯ ಏನು ಪದಾರ್ಥಗಳಿರ್ಬೋದು, ಪ್ರಾಡಕ್ಟ್ಸ್ ಇರ್ಬೋದು, ಅದು ಇಲ್ಲಿ ಸಿಗ್ತದೆ. ಅದು ಇಟ್ಸ್ ಅ ಗ್ಲೋಕಲ್ ಎಕಾನಮಿ ಅಂತ ನಾವು ಹೇಳ್ತೀವಿ. ಈ ಸರ್ಕಾರ ಮೈಕ್ರೋ ಲೆವೆಲ್ನಲ್ಲಿ ಇದು ರಾಜಕೀಯ ಮಾಡ್ತಾ ಇದ್ರಲ್ಲ, ಈ ಸಮುದಾಯಕ್ಕೆ ಆ ಸಮುದಾಯಕ್ಕೆ ನೀವು ವ್ಯಾಪಾರ ಮಾಡಬೇಡಿ ಅಂತ. ಇವ್ರು ಇಷ್ಟೇ ಆತ್ಮನಿರ್ಭರ್ ಇದ್ದಿದ್ರೆ ಈ ಸರ್ಕಾರ, ಇಷ್ಟೇ ಅಲರ್ಜಿಕ್ ಇದ್ದರೆ ಇವರು ವ್ಯಾಪಾರಸ್ಥರಿಗೆ, ಯಾರೋ ಕೆಲವು ಸಮುದಾಯಗಳ ಬಗ್ಗೆ ಅಲರ್ಜಿ ಇದ್ದರೆ ಮ್ಯಾಕ್ರೋ ಲೆವೆಲಲ್ಲಿ ಫಾಲೋ ಮಾಡಿ, ಮೈಕ್ರೋ ಲೆವೆಲಲ್ಲಿ ಯಾಕೆ ಮಾಡ್ತೀರಾ? ಈಗ ನೀವೇ ಹೇಳಿ, ಈಗ ಯಾರಾದರೂ ಬಿ ಜೆ ಪಿ ಲೀಡರಿಗೆ ಧೈರ್ಯ ಇದೆಯೇನ್ರಿ ಹೇಳೋಕ್ಕೆ? ನಾವು ಇಸ್ಲಾಮಿಕ್ ಕಂಟ್ರಿಗಳ ಜೊತೆ ನಾವು ವ್ಯಾಪಾರ ಮಾಡೋದಿಲ್ಲ ಅಂತ ಕೆಂದೆ ಸೇ ದಟ್? ಡು ದೇ ಹ್ಯಾವ್ ದ ಗಟ್ಸ್ ಟು ಸೇ ವಿ ವಿಲ್ ನಾಟ್ ಟ್ರೇಡ್, ವಿ ವಿಲ್ ನಾಟ್ ಡೂ ಬಿಸ್ನೆಸ್ ವಿತ್ ಇಸ್ಲಾಮಿಕ್ ಕಂಟ್ರೀಸ್? ಆಗೋದಿಲ್ಲ. ಯಾಕಂದರೆ ಈ ಅದು ನಮ್ಮ ಆರ್ಥಿಕ ಪರಿಸ್ಥಿತಿ ಮೇಲೆ ಭಾಳ ಗಂಭೀರವಾದಂಥ ಪರಿಣಾಮ ಬೀಳ್ತದೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸೌದಿ ಅರೇಬಿಯಾ ಜೊತೆ ನಮ್ಮ ವ್ಯಾಪಾರದ ಎಷ್ಟಿದೆ ಗೊತ್ತಾ? ಅದು ಇಸ್ಲಾಮಿಕ್ ಕಂಟ್ರಿ, $27.69 billion. ಇರಾಕ್ ಜೊತೆ $26.57 billion. ಮಲೇಷ್ಯಾ ಜೊತೆ $12.09 billion. ಕತಾರ್ ಜೊತೆ $11.4 billion. ಕುವೈತ್ ಜೊತೆ $9.48 billion. ಟರ್ಕಿ ಜೊತೆ $1.97 billion. ಬಾಂಗ್ಲಾದೇಶ್ ಜೊತೆ $1.76 billion. ಜಾರ್ಡನ್ ಜೊತೆ $1.55 billion. ಹೀಗೆ ಹಲವಾರು ಇದು ಇದೆ ಏನು ಉದಾಹರಣೆಗಳು. ಎಲ್ಲಿ ನಮ್ಮ ವ್ಯಾಪಾರ, ನಾವು ಇಂಪೋರ್ಟು ಮಾಡ್ತೀವಿ, ಎಕ್ಸ್ಪೋರ್ಟು ಮಾಡ್ತೀವಿ. ಈಗ ನೀವು ಪೆಟ್ರೋಲಿಯಲ್ಲಿಂದ ತರಿಸ್ತೀರಪ್ಪ, ಎಲ್ಲಿಂದ ತರಿಸೋದು ಹೇಳಿ? ಇವರು ದೊಡ್ಡ ದೊಡ್ಡದು ಮಾತಾಡ್ತಾರಲ್ಲ, ಮತ್ತು ವೇರ್ ಇಸ್ ಇಟ್? ಯಾಕೆ ಹೇಳ್ಬೇಕು ನಾವು ಬರೇ ರಷ್ಯಾದಿಂದ ಅಮೆರಿಕಾದಿಂದ ಪೆಟ್ರೋಲ್ ತರಿಸ್ತೀವಿ, ಇಸ್ಲಾಮಿಕ್ ಕಂಟ್ರೀಸಿಂದ ಪೆಟ್ರೋಲ್ ತರಿಸಲ್ಲ ಅಂತ ಆಗುತ್ತಾ? ಇಸ್ ಇಟ್ ಪಾಸಿಬಲ್? ಮತ್ತು ಯಾಕೆ ಇಂಥ ಒಂದು ಏನು ಸಣ್ಣ ಮನಸ್ಸಿಂದ ನೋಡ್ತೀರಿ, ಇಂಥ ಒಂದು ದೃಷ್ಟಿಕೋನ ಇದೆ ನಿಮ್ಮದು? ವಾಟ್ ಇಸ್ ದ ಪ್ರಾಬ್ಲಮ್? ಈಗ ನಿಮಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ನೋಡಿ, ಇದು ಯಾವ ರೀತಿ ಇವರು ಮಾಡ್ತಾರೆ ಅಂದ್ಬಿಟ್ಟು. ಈಗ ಇವ್ರು ಮಾಡೋದು ರೀತಿ ನೋಡಿದ್ರೆ ಕರ್ನಾಟಕದಲ್ಲಿ ಅರ್ಧ ಬಂಡವಾಳ ಮುಚ್ಚಬೇಕಾಗತ್ತೆ. ವಿಪ್ರೋ ಯಾರಿದ್ರಿ? ಲಕ್ಷಾಂತರ ಜನ ಕೆಲಸ ಮಾಡ್ತಾರೆ ಇದರಲ್ಲಿ. ಎಲ್ಲರ ಮನೆ ಮಕ್ಕಳು ಕೂಡ ಅಲ್ಲಿ ಹೋಗಿ ಕೆಲಸ ಮಾಡಬೇಕು ಅಂತ ಇರ್ತಾರೆ. ಯಾರ್ದು ಅದು? ಅದೇನು ದೇಶ ಕಟ್ಟುವಂಥ ಒಂದು ಸಂಸ್ಥೆ ಅಲ್ವಾ ಅದು? ಮಾಡಿಲ್ವಾ ಅವರು? ದೇ ಹ್ಯಾಡ್ ಆಪರ್ಚುನಿಟಿ ಗೋ ಟು ಪಾಕಿಸ್ತಾನ್, ದೇ ಡಿಡ್ ನಾಟ್ ಗೋ, ದೇ ಸ್ಟೇಡ್ ಬ್ಯಾಕ್ ಇನ್ ಇಂಡಿಯಾ. ಮಾಡಿಬಿಟ್ಟು ಇವತ್ತು ವಿಪ್ರೋ ಅಂತ ಒಂದು ದೊಡ್ಡ ಸಂಸ್ಥೆ ಕಟ್ಟಿದ್ದಾರೆ. ಅದು ಯಾರು? ನಾವು ಅರ್ಜಿ ಹಾಕಬೇಕಾದ್ರೆ, ನಮ್ಮ ಮಕ್ಕಳಿಗೆ ಹಸಿವಾದಾಗ, ಉದ್ಯೋಗ ಬೇಕಾದಾಗ ನಾವು ಅರ್ಜಿ ಹಾಕಬೇಕಾದ್ರೆ ನೋಡ್ತೀರಾ ಯಾವ ಕಂಪನಿಗಿದೆ ಅಂತ, ಹೇಗಿದೆ ಅಂತ? ಹಾಂ, ಈಗ ನಿಮಗೆ ಸಿಲ್ಕ್ ಅಂತ ನಾವು ಹೇಳ್ತೀವಿ, ರಾಮನಗರದಲ್ಲಿ ಇರ್ಬೋದು. ನಮ್ಮ ಕುಣಿಗಲ್ ಶಾಸಕರಂತೂ ಯಾವಾಗಲೂ ಎದ್ದಾಗೆಲ್ಲ ಸಿಲ್ಕ್ ಆ್ಯಂಡ್ ಮಿಲ್ಕ್, ಸಿಲ್ಕ್ ಆ್ಯಂಡ್ ಮಿಲ್ಕ್ ಅಂತಾರೆ. ಯಾರು ಇಂಟ್ರಡ್ಯೂಸ್ ಮಾಡಿದ್ರಿ ಇದು ಸಿಲ್ಕ್ ಆ್ಯಂಡ್ ಮಿಲ್ಕು? ಇದು ಸಿಲ್ಕ್ ಬಂದಿರೋದು ಯಾವತ್ತು? ಟಿಪ್ಪು ಸುಲ್ತಾನ್ ಬಂದಿದ್ರಲ್ಲ. ಇವತ್ತು ದೇ ಆರ್ ಕಾಂಟ್ರಿಬ್ಯೂಟಿಂಗ್ ಮೋರ್ ದೆನ್ 60% ಆಫ್ ಇಂಡಿಯಾಸ್ ಟೋಟಲ್ ರಾ ಸಿಲ್ಕ್ ಪ್ರೊಡಕ್ಷನ್ ಇಸ್ ಕರ್ನಾಟಕ, ಆ್ಯಂಡ್ 30% ಎಕ್ಸ್ಪೋರ್ಟಿಗೆ ಹೋಗುತ್ತೆ. ಅದು ಯಾರೋ ಟಿಪ್ಪು ಸುಲ್ತಾನ್ ಮಾಡಿದಾರಂತ ಹೋಗಿ ಸುಟ್ಟಕ್ಕಾಗ್ತದಾ?
ಲಾಲ್ಬಾಗು ಹೈದರಲ್ಲಿ ಮಾಡಿದ್ರಂತ ಹೋಗಿ ಸುಟಾಕಾಗ್ತದೆ ಅದು. ವಾಟ್ ನಾನ್ ಸೆನ್ಸ್ ಇಸ್ ಗೋಯಿಂಗ್ ಆನ್ ಇನ್ ಅವರ್ ಸ್ಟೇಟ್? 500 crore ಸಿಲ್ಕ್ ಬಿಸ್ನೆಸ್ ನಡೀತಾ ಇದೆ ಇವತ್ತು ನಮ್ಮ ರಾಜ್ಯದ. ಈಗ 2.5 lakh ಮೆಟ್ರಿಕ್ ಟನ್ ರೋಬಸ್ಟಾ ಆ್ಯಂಡ್ ಮೋರ್ ದೆನ್ 1 lakh ಮೆಟ್ರಿಕ್ ಟನ್ ಅರೇಬಿಯಾ ಕಾಫಿ ಪ್ರೊಡ್ಯೂಸ್ಡ್ ಇನ್ ಇಂಡಿಯಾ. ಕಾಫಿ ಪ್ರೊಡಕ್ಷನ್ನು ಎಲ್ಲಿಂದ ಎಲ್ಲಿ? ನಮ್ಮ ರಾಜ್ಯದಿಂದ ಆಗುತ್ತೆ. ಆ ಕಾಫಿ ಹೆಂಗೆ ಬಂತು ನಮ್ಮ ರಾಜ್ಯಕ್ಕೆ? ಬಾಬಾ ಬುಡನ್ನು ಒಬ್ಬ ಏನು ಸೂಫೀಸ್ ಅಂತ ಅರೇಬಿಯಾದಿಂದ ಸ್ಮಗಲ್ ಮಾಡ್ಕೊಂಡು ಬರ್ತಾರೆ ಈ ಕಾಫಿ ಬೀನ್ಸ್ನ ಬೀಜಗಳನ್ನು ಬಂದು ಚಿಕ್ಕಮಗಳೂರಿನಲ್ಲಿ ಹಾಕ್ತಾರೆ. ಎಲ್ಲರೂ ಕಾಫಿ ತೋಟ ಬಂದಾಗ ಅದು ಬೇಕು ಇದು ಬೇಕು. ಮೊನ್ನೆ ಅಪ್ಪಚ್ಚು ರಂಜನ್ ಅವರು ನಮ್ಮ ಬೋಪಯ್ಯನವರು 10 HP ಏನು ಮೋಟಾರ್ಗಳಿಗೆ ರಿಯಾಯಿತಿ ಕೊಡಬೇಕು ಅಂತ ಸಬ್ಸಿಡಿ ಕೊಡಬೇಕು ಅಂದ್ಬಿಟ್ಟು ಇದ್ರಲ್ಲ. ಕಾಫಿ ಎಲ್ಲಿಂದ ಬಂತು ಸ್ವಾಮಿ ಹೇಳಿ? ನಮ್ಮ ಕಾಫಿ ತೋಟ ಬೇಡ ಇದು ಅಲ್ಲಿಂದ ಬಂದಿದ್ದು ಅಂತ ಹೇಳೋಕ್ಕಾಗುತ್ತಾ? ಎಷ್ಟು ಜನರಿಗೆ ಜೀವನೋಪಾಯ ಆಗ್ತಾಯಿದೆ ಅದು? ನೀವೆಲ್ಲ ಮಾಲೀಕರಲ್ವಾ ಕಾಫಿ ತೋಟದ್ದು? ಕಾಫಿ ಎಕ್ಸ್ಪೋರ್ಟ್ ಎಷ್ಟಿತ್ತು ಗೊತ್ತಾ? ಹೋದ ವಾರ ಕ್ಲೋಸ್ ಟು ಅರೌಂಡ್ $800 million ಆಗಿದೆ ಇವತ್ತು. ಅದು ಬೇಡವಾ ನಮಗೆ? ನೀವು ಯಾವ್ದು ಬೇಕು ಯಾವ್ದು ಬೇಡ ಅಂತ ಅವರೇ ಮಾಡ್ತಾರೆ. ಲೆದರ್ ಬಿಸ್ನೆಸ್ ಎಷ್ಟಿದೆ ಗೊತ್ತಾ ನಮ್ಮದು? ನೀವು ಎಲ್ಲ ಈ ಗೋ ಹತ್ಯೆ ನಿಷೇಧ ಅದೊಂದು ಸಪ್ರೇಟಾಗಿ ಮೀಟಿಂಗ್ ಪ್ರೆಸ್ ಕಾನ್ಫರೆನ್ಸ್ ಕಟ್ತೀನಿ. ಯಾವ ರೀತಿ FDA ಅವ್ರು ಮಾತಾಡಿದ್ರು, ಯಾವ ರೀತಿ ನಮ್ಮ ಸರ್ಕಾರ ನಡ್ಕೊತಾ ಇದೆ ಅಂದ್ಬಿಟ್ಟು. ಇದು $3.3 billion ಇದೆ ಲೆದರ್ ಎಕ್ಸ್ಪೋರ್ಟು, ಅದು ಬೇಡ ಅಂತೀರಾ ನೀವು? ಮತ್ತು ಅಗ್ರಿಕಲ್ಚರ್ ಪ್ರಾಡಕ್ಟ್ಸು ನಾವೇನು ಬೆಳಿತೀವಿ ಆಹಾರ ಏನಿಲ್ಲ ಅಂದರೂ ಏನು 5,585 million ವರ್ತ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸು ಹೋಗ್ತಾ ಇದೆ. ಎಕ್ಸ್ಪೋರ್ಟ್ ಸ್ಟಾಪ್ ಮಾಡಿಬಿಡೋಣ ಇಸ್ಲಾಮಿಕ್ ಕಂಟ್ರೀಸಿಗೆ. ಇಲ್ಲಿ ಬೆಳೀತಾ ಇರೋದು, ಕರ್ನಾಟಕದಲ್ಲಿ ಬೆಳೀತಾ ಇರೋದು, ಹೋಗ್ತಾ ಇರೋದು ನಾನು ಬೇರೆದಂತ ಹೇಳ್ತಾ ಇಲ್ಲ. ತಗೊಳ್ಳಿ, ಒಂದು ಸ್ಟ್ಯಾಂಡ್ ತಗೊಳ್ಳಿ. ವಿ ವಿಲ್ ನಾಟ್ ಟ್ರೇಡ್ ವಿತ್ ಇಸ್ಲಾಮಿಕ್ ಕಂಟ್ರೀಸ್, ವಿ ವಿಲ್ ನಾಟ್ ಇಂಪೋರ್ಟ್ ನಾರ್ ಎಕ್ಸ್ಪೋರ್ಟ್. ಬಾಸ್ಮತಿ ಎಷ್ಟೋಗುತ್ತೆ ಗೊತ್ತಾ? 31,62,000 ಮೆಟ್ರಿಕ್ ಟನ್ ಬಾಸ್ಮತಿ ರೈಸ್ ಹೋಗುತ್ತೆ. ಇದು ಆರ್ಥಿಕವಾದಂಥ ಒಂದು ಅವಕಾಶ ಅಲ್ವಾ? ಇದರಿಂದ ಉದ್ಯೋಗ ಸೃಷ್ಟಿಯಾಗ್ತಾ ಇಲ್ವಾ? ಇದೇ ರೀತಿ ಭಾಳ ಇದೆ, ಕ್ಯಾಶ್ಯೂ ಬಗ್ಗೆ ಇದೆ, ಡೈರಿ ಪ್ರಾಡಕ್ಟ್ಸು, ರೇಸಿನ್ಸು ಭಾಳ ಇದೆ. ಈಗ ಆಶ್ಚರ್ಯ ಆಗ್ಬೋದು, ನಮ್ಮ ಭಾಗದಲ್ಲಿ ಮೋರ್ ದೆನ್ 1.5 crore ಜನರು ಇಸ್ಲಾಮಿಕ್ ಕಂಟ್ರೀಸ್ನಲ್ಲಿದ್ದಾರೆ. ಉದ್ಯೋಗ ಮಾಡ್ಕೊಂಡು ವಾಪಸ್ ಕರೆಸ್ಕೊಳ್ಳಿ, ನೀವು ಉದ್ಯೋಗ ಕೊಡಿ, ಅವ್ರಿಗೆ ಒಂದು ಜೀವನೋಪಾಯ ಕೊಡಿ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ರೇಸ್ ಮಾಡಿ, ಬರ್ತಾರೆ. 7.5 lakh ಜನರು ಹಿಂದೂ ಸಮುದಾಯದವ್ರು ಇರ್ಬೋದು, ಮುಸ್ಲಿಮ್ರವ್ರು ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಯಾವುದೇ ಧರ್ಮದವರು ವಿದ್ಯಾರ್ಥಿಗಳು ಇಸ್ಲಾಮಿಕ್ ಕಂಟ್ರೀಸ್ನಲ್ಲಿ ಓದ್ತಾ ಇದ್ದಾರೆ. ಇವತ್ತು ಬರೀ ಯುಕ್ರೇನ್ ಅಂತಲ್ಲ, ಭಾಳ ಜನ ಭಾಳ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅದೆಲ್ಲ ನಾನು ಇವಾಗ ಹೇಳಕ್ಕೆ ಹೋಗೋದಿಲ್ಲ. ಆದರೆ ನಾನು ಹೇಳ್ತಾ ಇರೋ ಏನಪ್ಪ ಅಂದರೆ, ನೀವು ಮೈಕ್ರೋ ಲೆವೆಲ್ನಲ್ಲಿ ನೀವು ಇದು ಯಾಕೆ ಮಾಡ್ತಾ ಇದ್ದೀರಾ? ಯಾರಿಗೆ ಉಪಯೋಗ ಆಗ್ತಾ ಇದೆ? ಯಾರು ಹೊಟ್ಟೆ ತುಂಬ್ತಾ ಇದ್ದಾರೆ? ನಂದು ಒಂದೇ ಇದು ಮನವಿ, ಇದು ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಒಂದು ಗುಲಾಮರಾಗಿ ನೀವು ವರ್ತನೆ ಮಾಡದೆ ನಮ್ಮ ರಾಜ್ಯ ಸರ್ಕಾರ ಇಂಪ್ರೂವ್ ನಮ್ಮ ರಾಜ್ಯ ಇಂಪ್ರೂವ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಕೇಂದ್ರ ಸರ್ಕಾರದ ನೀತಿಗಳಿಂದ ಇವತ್ತು ರಾಜ್ಯ ಕಂಗಾಲಾಗಿದೆ. ಸಣ್ಣ ಪುಟ್ಟ ಕೈಗಾರಿಕೆಗಳು ಮುಚ್ಚೋಗ್ಬಿಟ್ಟಿವೆ. MSMEಸು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು, ಕಾಂಟ್ರಾಕ್ಟ್ ಇಂಡಸ್ಟ್ರೀಸು ಎಲ್ಲನೂ ಕೂಡ ಇವತ್ತು ಬಂದ್ ಆಗಿಬಿಟ್ಟು ಲಕ್ಷಾಂತರ ಜನ ಉದ್ಯೋಗವನ್ನು ಕಳ್ಕೊಂಡಿದ್ದಾರೆ. 25 crore ಜನ ವಾಪಸ್ಸು ಬಡತನ ರೇಖೆಗಿಂದ ಕೆಳಗೆ ಹೋಗ್ಬಿಟ್ಟಿದ್ದಾರೆ. ಆದರೆ ಈ ಬಡತನ ರೇಖೆಯಿಂದ ಹೊರಗೆ ತರಲಿಕ್ಕೆ ಸರ್ಕಾರದ ಉಪಾಯ ಏನು? ನೀಲಿ ನಕ್ಷೆ ಏನು? ಅವ್ರದ್ದೇನಿದೆ? ವಾಟ್ ಈಸ್ ದರ್ ಪ್ಲ್ಯಾನ್ ಫಾರ್ ಎಂಪ್ಲಾಯ್ಮೆಂಟ್ ಜನ್ರೇಷನ್? ವಾಟ್ ಈಸ್ ದರ್ ಪ್ಲ್ಯಾನ್ ಫಾರ್ ಲೈವ್ಲಿಹುಡ್? ಈಶ್ವರಪ್ಪ ಅವರು ಭಾಳ ದೊಡ್ಡದಾಗಿ ನಾವು ಉದ್ಯೋಗ ಖಾತ್ರಿ ಯೋಜನೆ ಅಡಿನಲ್ಲಿ ನಮ್ಮ ಗುರಿ ಏನಿತ್ತು ಅದಕ್ಕೆ ಮೀರ್ಸ್ ಮಾಡಿದ್ದೀವಿ ಅಂದ್ಬಿಟ್ಟು ಅವರು ಬೆಂತಟ್ಕೋತಾ ಇದ್ರು. ಒಳ್ಳೆಯದು, ಇದೇ ಉದ್ಯೋಗ ಖಾತ್ರಿ ಬಂದ್ ಮಾಡ್ತೀನಂತ ಹೇಳಿದ್ರಲ್ಲ, ಯಾಕೆ ಬಂದ್ ಮಾಡಿಲ್ಲ ಮೋದಿಯವರು?